ॐ नमो भगवते तुभ्यं पुरुषाय महात्मने हरये अद्भुतसिंहाय ब्रह्मणे परमात्मने येनाहमिह दुर्मार्गादुद्धृत्याभिनिवेशितः सम्यक् श्रीवैष्णवे मार्गे पूर्णप्रज्ञम् नमाम्यहम् पूज्याय राघवेन्द्राय सत्यधर्मरताय च ಭಜತಲ್ಪವರುಕ್ಷಾ ನಮತ ಕಾಧೇನ ವೇ ಆ ಪದಮೂಲಿ ಪ ಗುರುಮತಿ ಸ್ಮರೆತ್ ತ ಪ್ರಣಶ್ಯಂತ ಭಕ್ತಿ ಉದ್ರೇಕವಾಗಿದೆ ಸ್ವರೂಪ ಭಕ್ತಿ ಆವಿರ್ಭಾವವಾಗಿದೆ ನಮಗೆ ಪ್ರಾಕೃತ ದೇಹದಲ್ಲಿ ಒಂದು ಮನಸ್ಸಿದೆ ಹಾಗೆ ಸ್ವರೂಪ ದೇಹದಲ್ಲೂ ಒಂದು ಮನಸ್ಸಿದೆ ಅದನ್ನು ಸಾಕ್ಷಿ ಅಂತ ಕರೀತಾರೆ ಪ್ರಾಕೃತ ದೇಹದ ಮನಸ್ಸಿನಿಂದ ಭಗವಂತನ ಪಾರಮ್ಯವನ್ನು ತಿಳಿದಾಗ ನಮಗೆ ಒಂದು ಭಕ್ತಿ ಬರುತ್ತೆ ಈ ಭಕ್ತಿಯ ಜೊತೆ ಸ್ವರೂಪ ಭಕ್ತಿ ಸೇರಿದ್ರೆ ಅದು ಭಕ್ತಿಯ ಉದ್ರೇಕ ಅಂತ ಕರೆಸಿಕೊಳ್ಳುತ್ತೆ ನಾವು ಭಕ್ತಿಯಿಂದ ಭಗವಂತನ ಆರಾಧನೆಯನ್ನು ಮಾಡಿ ಕೊನೆಯಲ್ಲಿ ನಾವು ಕೇಳುವಂತಹ ವರ ನನಗೆ ಭಕ್ತಿಯನ್ನ ಕೊಡು ಅಂತ ಇದರ ಅರ್ಥ ಏನು ಅಂದರೆ ಪ್ರಾಕೃತ ಮನಸ್ಸಿನಲ್ಲಿ ಬರುವ ಭಕ್ತಿಯ ಜೊತೆ ಸ್ವರೂಪಭೂತವಾದ ಮನಸ್ಸಿನಲ್ಲಿಯೂ ಕೂಡ ಭಕ್ತಿ ಉಮ್ಮಳಿಸಲಿ ಯಾವಾಗ ಹೀಗೆ ಎರಡೂ ಮನಸ್ಸುಗಳಲ್ಲಿ ಒಟ್ಟಿಗೆ ಭಕ್ತಿಯು ಬರುತ್ತೋ ಆಗ ಕಣ್ಣಿನಲ್ಲಿ ಸಹಜವಾಗಿ ನೀರು ಬರುತ್ತೆ ಉನ್ಮತ್ತನಂತೆ ಭಗವಂತನನ್ನ ಕೊಂಡಾಡ್ತಾನೆ ಇಹಲೋಕದ ಸಂಪೂರ್ಣ ಪರಿವನ್ನೇ ಬಿಟ್ಟುಬಿಡ್ತಾನೆ ಪರಿವೇ ಇರೋದಿಲ್ಲ ಕಂಠ ಗದ್ಗತವಾಗುತ್ತೆ ಭಗವಂತನೊಬ್ಬನಲ್ಲಿಯೇ ಸಂಪೂರ್ಣವಾಗಿ ಶರಣಾಗತನಾಗ್ತಾನೆ ಅಂಥ ಭಕ್ತಿ ನಮಗೆ ಬರಬೇಕು ಪ್ರಲ್ವಾದನಿಗೆ ಅಂಥ ಭಕ್ತಿ ಬಂದಿದೆ ನರಸಿಂಹದೇವರನ್ನು ತದೇಕಾಗ್ರ ಮನಸ್ಸಿನಿಂದ ಚಿಂತನೆ ಮಾಡುತ್ತಾ ನಿಜವಾದ ತತ್ವವನ್ನು ಒಪ್ಪಿಸ್ತಾ ಭಗವಂತನನ್ನು ಕೊಂಡಾಡ್ತಾ ಇದ್ದಾನೆ ಪ್ರಹ್ಲಾದ ನರಸಿಂಹನ ಬಳಿ ಹೇಳ್ತಾನೆ ಈ ಸಂಸಾರದಲ್ಲಿ ಎಲ್ಲರೂ ಕೂಡ ಕಷ್ಟಪಡ್ತಾ ಇದ್ದಾರೆ ನಿನ್ನ ಈ ಸ್ವರೂಪ ಎಷ್ಟು ಅತ್ಯದ್ಭುತವಾಗಿದೆ ಎಷ್ಟು ಪ್ರಶಾಂತವಾಗಿದೆ ಇದರಿಂದ ನಮಗೆ ಆತ್ಯಂತಿಕವಾದ ಸುಖವೇ ದೊರಕುತ್ತೆ ಜನರು ಇದನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ನಿನ್ನಿಂದ ವಿಮುಖರಾಗಿ ಪ್ರಾಕೃತ ಸುಖ ಲೋಲುಪರಾಗಿ ಆ ಸಂಸಾರ ಕೋಪದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರಲ್ಲ ಇವರನ್ನು ನೋಡಿ ನನಗೆ ಆಶ್ಚರ್ಯ ಆಗುತ್ತೆ ದುಃಖ ಆಗುತ್ತೆ ಭಯವೂ ಆಗುತ್ತೆ ಅಂತ ಹೇಳ್ತಾನೆ ನೈವೋ ದ್ವಿಜಯ ಭವದುರತ್ಯಯ ವೈತರಣ್ಯ ಸ್ವತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ ಈಗಾಗಲೇ ನಾನು ಹೇಳಿದೆ ಸ್ವರೂಪ ಭಕ್ತಿ ಆವಿರ್ಭಾವವಾದಾಗ ಮತ್ತ ಚಿತ್ತನಾಗ್ತಾನೆ ಭಗವದ್ ವಿಷಯದಲ್ಲಿ ಎಂಥ ಮತ್ತ ಚಿತ್ತ ಅದು ಸ್ತೊತ್ತೀರ್ಥ ಗಾಯನ ಮಹಾಮೃತ ಮತ್ತ ಚಿತ್ತ ನಿನ್ನ ಗುಣಗಳ ಕೀರ್ತನೆಯೆಂಬ ಅದ್ಭುತವಾದ ಅಮೃತ ಅದನ್ನು ಪಾನ ಮಾಡಿ ನಾನು ಮತ್ತೆ ಚಿತ್ತನಾಗಿದ್ದೀನಿ ಆದ್ದರಿಂದ ಇಂದ್ರಿಯಾರ್ಥ ಮಾಯಾ ಸುಖಾಯ ಭರಮುದ್ವಹತೋ ವಿಮೂಢಾನ್ ಸುಲಭವಾಗಿ ಇಂಥ ಶ್ರೇಷ್ಠವಾದ ಅಮೃತ ಪಾನವನ್ನು ಬಿಟ್ಟು ಪ್ರಾಕೃತಿಕವಾದ ಕ್ಷಣಿಕವಾದ ಸುಖಕ್ಕಾಗಿ ಸಂಸಾರ ಭಾರವನ್ನು ಹೊತ್ತುಕೊಂಡು ದುಃಖದ ಮಡುವಿನಲ್ಲಿ ಬೀಳ್ತಾ ಇದ್ದಾರಳ ಈ ಮೂಢ ಜನರು ಇವರನ್ನು ನೋಡಿ ನನಗೆ ಭಯ ಆಗುತ್ತೆ ಈ ಸಂಸಾರ ವೈತರಣಿಗೆ ನಾನು ಹೆದರುತ್ತಾ ಇದ್ದೀನಿ ಸಂಸಾರ ವೈತರಣಿ ನದಿ ಇದ್ದಾಗಿದೆ ಭವ ದುರತ್ಯಯ ವೈತರಣ್ಯಾಹ ಇಂಥ ಸಂಸಾರ ಭಾರದಲ್ಲಿ ಜನರ ಯಾಕೆ ಮುಳುಗ್ತಾ ಇದ್ದಾರೆ ಆದ್ದರಿಂದ ಪ್ರಹ್ಲಾದ ಮುಂದೆ ಹೇಳ್ತಾನೆ ಎಷ್ಟೋ ಜನ ನಿನ್ನ ಭಕ್ತರು ನಿನ್ನ ದಾಸರು ಅರ್ಥ ಮಾಡಿಕೊಳ್ಳ್ದೇನೆ ಐಹಿಕವಾದ ವಿಷಯ ಸುಖಗಳಿಗೆ ಅಧೀನರಾಗಿ ಇಂಥ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅವರನ್ನು ಬಿಟ್ಟು ನಾನು ಬರೋದಿಲ್ಲ ಸ್ವಾಮಿ ನಿನ್ನ ಬಳಿ ಅಂತ ಪ್ರಹ್ಲಾದರಾದರು ಹೇಳ್ತಾರೆ ನಾನು ಬರೋದಿಲ್ಲ ಅವರು ಕೂಡ ನಿನ್ನ ಭಕ್ತರು ಅವರಿಗೆ ಈ ಶಾಸ್ತ್ರ ಶ್ರವಣದ ಅಮೃತ ಪಾನವನ್ನು ನಾನು ಮಾಡಿಸಬೇಕು ಅದಕ್ಕೋಸ್ಕರ ನಿನ್ನ ಗುಣವನ್ನ ಕೀರ್ತನೆ ಮಾಡುವಂತಹ ಶಾಸ್ತ್ರಗಳನ್ನು ನಾನು ಬರೀತೀನಿ ಶಾಸ್ತ್ರಗಳನ್ನು ನಾನು ಅವರಿಗೆ ತಿಳಿಸಿಕೊಡ್ತೀನಿ ಅದರಿಂದ ಅವರು ನಿನ್ನನ್ನು ಅರ್ಥ ಮಾಡಿಕೊಂಡು ಮೋಕ್ಷಕ್ಕೆ ಬರಬೇಕು ಪ್ರಾಯೇಣ ದೇವ ಮುನಯ ಸ್ವ ವಿಮುಕ್ತಿ ಚರಂತಿ ವಿಜನೇನ ನ ನೈತಾನ್ ವಿಹಾಯ ಕೃಪಾನ್ ವಿಮುಮುಕ್ಷಕೋ ನಾನಂ ತ್ವದಸ್ಯ ಶರಣಂ ಭ್ರಮತೂನು ಪಶ್ಯೇ ಭಗವಂತ ನನ್ನನ್ನೇ ನಂಬಿರುವಂತಹ ಅನೇಕರು ನಾನು ಹೇಳಿದಂತೆ ನಿನ್ನ ಸರ್ವೋತ್ತಮತ್ವ ಬುದ್ಧಿಯನ್ನು ಹೊಂದಿ ನಿನ್ನ ಗುಣಗಾನವನ್ನು ಮಾಡಿದ್ದಾರೆ ಆದರೂ ಸಂಸಾರವೆಂಬ ಗೊಂಡಾರಣ್ಯದಲ್ಲಿ ಇದ್ದಾರೆ ಅವರನ್ನು ಬಿಟ್ಟು ನಾನು ಬರೋದಿಲ್ಲ ಅವರಿಗೆ ಯಾರ ಗತಿ ನೀನೇ ಗತಿ ನೀನು ಬಿಟ್ಟು ಬೇರೆ ಯಾರೂ ಅವರಿಗೆ ಗತಿ ಇಲ್ಲ ಆದ್ದರಿಂದ ನೀನೇನಾದರೂ ನನಗೆ ಅನುಗ್ರಹ ಮಾಡತೀಯ ಅಂತ ಆದರೆ ಅವರಿಗೂ ಅನುಗ್ರಹವನ್ನು ಮಾಡು ಸಾಮಾನ್ಯವಾಗಿ ಯಾರಾದರೂ ದೊಡ್ಡವರು ನಮಗೇನಾದರೂ ಒಳ್ಳೆಯದನ್ನು ಮಾಡ್ತಾ ಮಾಡ್ಲಿಕ್ಕೆ ಬಂದಾಗ ಅನುಗ್ರಹವನ್ನು ಮಾಡಲಿಕ್ಕೆ ಬಂದಾಗ ಅಬ್ಬ ನನ್ನ ಕಷ್ಟ ಕಾರ್ಪಣ್ಯ ಪರಿಹಾರ ಆದರೆ ಸಾಕಪ್ಪ ಅಂತ ನಾವು ಅನ್ಕೊಳ್ತೀವಿ ಪ್ರಹ್ಲಾದರಾಜರು ನರಸಿಂಹದೇವರ ಸಾಕ್ಷಾತ್ಕಾರ ಆಗಿದೆ ಜೀವ ಸ್ವರೂಪದ ಭಕ್ತಿ ಅಭಿವ್ಯಕ್ತವಾಗಿದೆ ಆ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಈ ಹಸುರ ಬಾಲಕರು ನನ್ನನ್ನು ನಂಬಿರುವಂತಹ ಭಕ್ತರು ಅವರನ್ನು ಬಿಟ್ಟು ನಾನು ಹೇಗೆ ನಿನ್ನೆ ಬಳಿ ಬರಲಿ ಮೋಕ್ಷ ಮಾರ್ಗದಲ್ಲಿದ್ದಾರೆ ಭಗವಂತನ ಪಾದ ಸನ್ನಿಧಾನದಲ್ಲಿದ್ದಾರೆ ಆಗ ಪ್ರಹ್ಲಾದರಾಜರು ಇಷ್ಟು ಅದ್ಭುತವಾಗಿ ನಮ್ಮ ಮೇಲಿನ ಕಾರುಣ್ಯದಿಂದ ಹೀಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಇದಕ್ಕಿಂತ ಉತ್ತಮ ಆದರ್ಶ ಬೇರೆ ಎಲ್ಲಿ ಸಿಗಲಿಕ್ಕೆ ಸಾಧ್ಯ ನೈತಾನ್ ವಿಹಾಯ ಕೃಪಣಾನ್ ವಿಮುಮುಕ್ಷ ಏಕಹಾ ನಾಣ್ಯಂ ತ್ವದಸ್ಯ ಶರಣಂ ಭ್ರಮತೋನು ಅವರು ಸಂಸಾರದಲ್ಲಿ ನಿರಂತರ ಸುತ್ತುತ್ತಾ ಇದ್ದಾರೆ ಇಂಥವ್ರನ್ನ ನಾನು ನೋಡಿ ನಿನ್ನ ಭಕ್ತರು ಇಂಥ ದುಸ್ಥಿತಿಯಲ್ಲಿ ಇರುವುದನ್ನ ನೋಡಿ ನಾನು ಒಬ್ಬನೇ ಬಂದ್ಬಿಡಲ ನಿನ್ನ ಬಳಿ ಬರೋದಿಲ್ಲ ಅವ್ರನ್ನ ಕರೆದುಕೊಂಡೇ ಬರ್ತೀನಿ ಈ ಸಂಸಾರ ಎಂಥದ್ದು ಅಂತ ಅವರಿಗೆ ಅರ್ಥ ಮಾಡಿಸಬೇಕಾಗಿದೆ ಕಂಡು ಏನೇನ ಕರೆಯೋರಿವ ದುಃಖ ತುರಿಕೆ ಆದಾಗ ಕೈಯಿಂದ ಉಜ್ಜಿತೀವಿ ಸುಖ ಆದಂತೆ ಆಗುತ್ತೆ ಮತ್ತೆ ಮತ್ತೆ ಉಜ್ಜಿತೀವಿ ಆದರೆ ಆತ್ಯಂತಿಕವಾಗಿ ಸಿಕ್ಕಾಪಟ್ಟೆ ದುಃಖ ಆಗುತ್ತೆ ಅದರಿಂದ ಹಾಗೆ ಗೃಹಸ್ಥರೆಲ್ಲರೂ ಕೂಡ ಇಂದ್ರಿಯ ಸುಖದಲ್ಲಿ ತತ್ಪರರಾಗಿದ್ದಾರೆ ದೇಹ ಪೋಷಣದಲ್ಲಿ ತತ್ಪರರಾಗಿದ್ದಾರೆ ಇದರಲ್ಲಿ ಸುಖ ಇಲ್ಲ ಇನ್ನು ಕೆಲವರು ನಿನ್ನ ಭಕ್ತರ ಸ್ಥಿತಿ ಹೇಗಿದೆ ನಿಜವಾಗಿಯೂ ಕೂಡ ನಮ್ಮನ್ನು ಕುರಿತು ಹಾಗೆ ಇದೆ ಶ್ಲೋಕ ಮೌನ ವ್ರತ ಶ್ರುತ ತಪೋಧ್ಯಯನ ಸ್ವಧರ್ಮ ವ್ಯಾಖ್ಯಾರಹೋ ಜಪ ಸಮಾಧಯ ಆಪವರ್ಗ್ಯಾ ಪ್ರಾಯ ಪರಂ ಪುರುಷತೆ ತ್ವಜಿತೇಂದ್ರಿಯಣ ವಾರ್ತಾ ಭವ್ಯುತ ನವಾತ್ರ ತು ಡಾಂಬಿಕಾನ ಅನೇಕರು ಹರಿಭಕ್ತರ ವೇಷದಲ್ಲಿ ಇರ್ತಾರೆ ನಾಮಗಳನ್ನು ಧಾರಣೆ ಮಾಡ್ತಾರೆ ಏಕಾದಶಿಯಾದಿ ಉಪವಾಸಗಳನ್ನು ಮಾಡ್ತಾರೆ ಚಾತುರ್ಮಾಸ್ಯಾದಿ ವ್ರತಗಳನ್ನು ಆಚರಣೆ ಮಾಡುತ್ತಾರೆ ಮೌನ ವ್ರತವನ್ನು ಮಾಡ್ತಾರೆ ಏಕಾದಶಿ ದಿವಸ ಶಾಸ್ತ್ರಗಳನ್ನು ಶ್ರವಣ ಮಾಡ್ತಾನೆ ಇರ್ತಾರೆ ಎಲ್ಲೇ ಶಾಸ್ತ್ರ ಪಾಠಗಳಾಗಲಿ ಹೋಗಿ ಭಾಗವಹಿಸ್ತಾರೆ ತಪಸ್ಸು ಮಾಡುತ್ತಾರೆ ಅಧ್ಯಯನ ಮಾಡ್ತಾರೆ ವರ್ಣಾಶ್ರಮ ಧರ್ಮಗಳನ್ನು ಪರಿಪಾಲನೆ ಮಾಡ್ತಾರೆ ಪ್ರವಚನ ಮಾಡ್ತಾರೆ ಏಕಾಂತದಲ್ಲಿ ವಾಸವನ್ನೂ ಮಾಡ್ತಾರೆ ತುಳಸಿ ಸರದಿಂದ ಬಹಳ ಹೊತ್ತು ಜಪವನ್ನೂ ಮಾಡುತ್ತಾರೆ ಧ್ಯಾನ ಮಾಡ್ತಾರೆ ಆದರೆ ಇಂದ್ರಿಯ ನಿಗ್ರಹ ಇಲ್ಲ ಇಂದ್ರಿಯ ನಿಗ್ರಹ ಇಲ್ಲದೆ ಇವರೆಲ್ಲ ಏನು ಆಚಾರಗಳನ್ನು ಮಾಡ್ತಾರಲ್ಲ ಇದೆಲ್ಲವೂ ಕೂಡ ಢಂಬಾಚಾರ ಇದೆಲ್ಲವೂ ಕೂಡ ಇವರಿಗೆ ಜೀವನೋಪಾಯ ಇವರು ಮಾಡುವಂತಹ ಪ್ರತಿಯೊಂದು ಅಧ್ಯಯನ ಅಧ್ಯಾಪನ ಶಾಸ್ತ್ರಶ್ರವಣ ತಪಸ್ಸು ಎಲ್ಲವೂ ಕೂಡ ಬೇರೆ ಏನೋ ಉದ್ದೇಶಕ್ಕೆ ಮಾಡ್ತಿರ್ತಾರೆ ಕೇವಲ ಹರಿಪ್ರೀತಿ ಸಿಗಲಿ ಅನ್ನೋ ಉದ್ದೇಶಕ್ಕೆ ಇವರು ಆಚರಣೆ ಮಾಡ್ತಾ ಇರಲ್ಲ ಒಂದು ವೇಳೆ ತಾವು ಮಾಡ್ತಾ ಇರುವಂತದ್ದು ಢಂಬಾಚಾರ ಅಂತ ಗೊತ್ತಾಗ್ಬಿಟ್ರೆ ಅವಾಗ ಜನರು ತಮ್ಮ ಬಗ್ಗೆ ತಪ್ಪು ಬಿಡ್ತಾರೆ ತಮ್ಮ ಜೀವನವೇ ನಿಂತು ಹೋಗ್ಬಿಡುತ್ತೆ ಅಂತ ಆ ದುರ್ಗುಣವನ್ನು ಮುಚ್ಚಿ ಇಟ್ಬಿಡ್ತಾರೆ ಒಳ್ಳೆ ಗುಣಗಳನ್ನ ಮಾತ್ರ ತೋರಿಸ್ತಾರೆ ಮುಖವಾಡದಿಂದ ಮೇಲ್ನೋಟಕ್ಕೆ ಮಹಾ ಹರಿಭಕ್ತ ಒಳಗಡೆ ಎಲ್ಲ ಹುಳುಕು ಹೊಲಸು ಹೀಗಿದೆ ಜಗತ್ತು ಆದರೆ ಇದು ನಿಜವಾದ ವಿಚಾರ ಅಲ್ಲ ನಿಜವಾದ ಜೀವನ ಅಲ್ಲ ಇದು ನಿರಂತರ ಒಳಗು ಹೊರಗು ಒಂದೇ ರೀತಿಯಲ್ಲಿ ನಿನ್ನನ್ನು ಶರಣಾಗತರಾಗಬೇಕು ಅಂಥವರೇ ನಿಜವಾದ ಭಕ್ತರಾಗ್ತಾರೆ ಯಾರು ನಿಜವಾದ ಭಕ್ತರೋ ಅವರು ಕಾರಣ ಕಾರ್ಯ ವಸ್ತುಗಳಲ್ಲಿ ನಿನ್ನನ್ನೇ ಕಾಣುತ್ತಾ ನಿನ್ನನ್ನೇ ಉಪಾಸನೆ ಮಾಡುತ್ತಾರೆ ನಿನ್ನನ್ನೇ ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ ಜಗತ್ತಿನಲ್ಲಿ ಇರುವ ಎಲ್ಲ ಪದಾರ್ಥಗಳು ಕೂಡ ಅವರಿಗೆ ನಿನ್ನ ಪ್ರತಿಮೆಯಂತೆ ಕಾಣಿಸುತ್ತೆ ಯಾವುದದು ತ್ವ ವಾಯು ಅಗ್ನಿಹಿ ಅವನಿಹಿ ವಿಯತ್ ಅಂಬು ಮಾತ್ರ ವಾಯು ಅಗ್ನಿ ಪೃಥಿವಿ ಆಕಾಶ ಜಲ ತನ್ಮಾತ್ರಗಳು ಪಂಚ ಪ್ರಾಣಗಳು ಇಂದ್ರಿಯಗಳು ಮನಸ್ಸು ಎಲ್ಲದರಲ್ಲೂ ನೀನಿದಿ ಇವೆಲ್ಲವೂ ನಿನ್ನ ಪ್ರತಿಮೆ ಎಂಬುದಾಗಿ ಅವರು ತಿಳಿದುಕೊಳ್ತಾರೆ ಎಲ್ಲವೂ ನಿನ್ನ ಅಧೀನ ಇವುಗಳಲ್ಲಿ ಏನೇನು ಶಕ್ತಿ ಇದೆ ಅದೆಲ್ಲವೂ ಕೂಡ ನಿನ್ನ ಅಧೀನವಾಗಿದೆ ನೀನು ಇವುಗಳಲ್ಲಿ ಇದ್ದು ಅವುಗಳ ಸಂಪರ್ಕವನ್ನು ಹೊಂದದೆ ಜ್ಞಾನಾನಂದಮಯನಾಗಿ ಅಪ್ರಾಕೃತ ಸ್ವರೂಪದಿಂದ ತ್ರಿಗುಣರಹಿತನಾಗಿ ನೆಲೆಸಿರ್ತಿ ಮನಸ್ಸಿಗೂ ಮಾತಿಗೂ ನೀನು ನಿಲುಕೋದೇ ಇಲ್ಲ ನಿನ್ನ ಅಧೀನವಲ್ಲದ ವಸ್ತು ಜಗತ್ತಿನಲ್ಲಿ ಇಲ್ವೇ ಇಲ್ಲ ನೀನೊಬ್ಬನೇ ಸರ್ವತಂತ್ರ ಸ್ವತಂತ್ರ ನಿನ್ನನ್ನು ಬಿಟ್ಟು ಉಳಿದವರು ಎಲ್ರಿಗೂ ಕೂಡ ಉತ್ಪತ್ತಿನಾಶ ಇದೆ ಉತ್ಪತ್ತಿ ನಾಶವಿಲ್ಲದ ಜಗತ್ತಿನ ಸೃಷ್ಟ್ಯಾಧ್ಯಕಗಳನ್ನು ಮಾಡುವಂಥ ವ್ಯಕ್ತಿ ನೀನೊಬ್ಬನೇ ನೀನೊಬ್ಬನೇ ಸರ್ವೋತ್ತಮ ಸಮಸ್ತ ವೇದಗಳು ಇದನ್ನೇ ಕೊಂಡಾಡುತ್ತವೆ ನಿನ್ನ ಈ ಗುಣಗಳನ್ನೇ ಪ್ರತಿಪಾದನೆ ಮಾಡುತ್ತವೆ ನೀನು ಸಕಲ ಗುಣ ಪರಿಪೂರ್ಣ ಸರ್ವ ದೋಷ ವಿದೂರ ವೇದೈಕ ವೇದೈಕಗಮ್ಯ ಸಕಲ ವೇದ ಪ್ರತಿಪಾದ್ಯ ಹೀಗೆ ನಿನ್ನನ್ನು ಕೊಂಡಾಡುತ್ತವೆ ವೇದದಲ್ಲಿರುವಂತಹ ಪ್ರತಿಯೊಂದು ಶಬ್ದಗಳು ಪದಗಳು ಅಕ್ಷರಗಳು ವಾಕ್ಯಗಳು ಎಲ್ಲವೂ ಕೂಡ ನಿನ್ನ ಗುಣಗಾನವನ್ನು ಮಾಡುತ್ತವೆ ಹೀಗೆ ಸಮಸ್ತ ವೇದದಿಂದ ನಿನ್ನ ಗುಣಗಳನ್ನು ಚಿಂತನೆ ಮಾಡುತ್ತಾ 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 ಮನಸ್ಸನ್ನು ನಿನ್ನಲ್ಲೇ ಕೇಂದ್ರೀಕರಿಸಬೇಕು ಮನಸ್ಸು ಸಂಪೂರ್ಣವಾಗಿ ನಿನ್ನಲ್ಲೇ ಲೀನವಾಗಬೇಕು ಕಣ್ಣುಗಳು ನಿನ್ನ ದರ್ಶನಕ್ಕಾಗಿ ಹಾತೊರೆಯಬೇಕು ನಿನ್ನ ದರ್ಶನವನ್ನೇ ಮಾಡಬೇಕು ಕಣ್ಣುಗಳು ನಾಲಿಗೆ ನಿನ್ನನ್ನೇ ಸ್ತೋತ್ರ ಮಾಡಬೇಕು ಕೈಗಳು ನಿರಂತರ ನಿನ್ನ ಪೂಜೆಯನ್ನೇ ಮಾಡಬೇಕು ಕಿವಿಗಳು ನಿನ್ನ ಕಥೆಯನ್ನೇ ಆಲಿಸಬೇಕು ಕಾಲುಗಳು ನಿನ್ನ ಕ್ಷೇತ್ರಕ್ಕೆ ತೆರಳಬೇಕು ಹೀಗೆ ಯಾರು ತಮ್ಮ ಸರ್ವ ಇಂದ್ರಿಯಗಳನ್ನು ನಿನ್ನಲ್ಲಿ ಸಮರ್ಪಣೆ ಮಾಡೋದಿಲ್ವೋ ನಿನಗಾಗಿ ಮುಡುಪಾಗಿಡುವುದಿಲ್ವೋ ಅವರು ಭಕ್ತರಾಗೋದೇ ಇಲ್ಲ ಅವರ ಹೃದಯದಲ್ಲಿ ಭಕ್ತಿ ಹುಟ್ಟೋದೇ ಇಲ್ಲ ಭಕ್ತಿ ಹುಟ್ಟಬೇಕು ಅಂದರೆ ಎಲ್ಲ ಇಂದ್ರಿಯಗಳಿಂದ ಜ್ಞಾನೇಂದ್ರಿಯ ಹಾಗೂ ಕರ್ಮೇಂದ್ರಿಯಗಳಿಂದ ನಿನ್ನ ಆರಾಧನೆಯನ್ನೇ ಮಾಡಬೇಕು ಹೀಗೆ ಆ ಪ್ರಲ್ವಾದ ಭಕ್ತಿಯಿಂದ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದಾನೆ ನರಸಿಂಹದೇವರ ಪಾದ ಕಮಲಗಳಲ್ಲಿ ಬಿದ್ದು ಹೊರಳಾಡಿದಾನೆ ನರಸಿಂಹ ನಾನು ಧನ್ಯನಾದೆ ಎಂಬುದಾಗಿ ಉದ್ಗಾರ ಮಾಡುತ್ತಾ ಭಕ್ತಿಯಿಂದ ನರಸಿಂಹದೇವರ ಪಾದ ಕಮಲಗಳಲ್ಲಿ ಬಿದ್ದಿದ್ದಾನೆ ಆಗ ನರಸಿಂಹದೇವರು ಪ್ರಲ್ಹಾದ ಭದ್ರಭದ್ರಂತೆ ಪ್ರೀತೋಹಂತೆ ಪ್ರೀತೋಹಂ ಸುರೋತ್ತಮ ವರಂ ಋಣೀಶ್ವಾಭಿಮತಂ ಕಾಮಪೂರೋಸ್ಮ್ಯಹಣ ನರಸಿಂಹದೇವರೊಬ್ಬ ಪ್ರಹ್ಲಾದನನ್ನ ಕುರಿತು ಹೇಳ್ತಾರೆ ಪ್ರಲ್ಹಾದ ನಿನಗೆ ಮಂಗಳವಾಗಲಿ ಪುನಃ ಪುನಃ ಮಂಗಳವೇ ಆಗಲಿ ಶುಭವಾಗಲಿ ನಿನ್ನ ವಿಷಯದಲ್ಲಿ ನಾನು ಪ್ರೀತನಾಗಿದ್ದೇನೆ ಸಂಪ್ರೀತನಾಗಿದ್ದೇನೆ ಏನು ಬೇಕಾದರೂ ವರವನ್ನ ಕೇಳು ನೀನು ಅಸುರ ಜಾತಿಯಲ್ಲಿ ಹುಟ್ಟಿರಬಹುದು ಆದರೆ ನನ್ನ ಪರಮ ಭಕ್ತ ಅಸುರೋತ್ತಮ ವರಂೀಶ್ವಾಭಿಮತಂ ಏನು ಬೇಕಾದರೂ ವರವನ್ನು ಕೇಳು ಕಾಮಪೂರೋಸ್ಮಿ ಹಂದೃಣ ನನ್ನ ಭಕ್ತರು ಏನೇ ಪ್ರಾರ್ಥನೆಯನ್ನು ಮಾಡಿದ್ರು ಏನೇ ಅಭಿಲಾಷೆಗಳನ್ನು ಇಟ್ಟರು ಅದನ್ನು ನಾನು ಮಾಮ ಮಾಮಪ್ರೀಣತ ಆಯುಷ್ಮನ್ ನೀನು ದೀರ್ಘಾಯುಷ್ಯನಾಗು ನನ್ನ ದರ್ಶನ ಸುಲಭವಾಗಿ ಯಾರಿಗೂ ಕೂಡ ಸಿಗೋದಿಲ್ಲ ಬಹಳ ದುರ್ಲಭ ನನ್ನ ದರ್ಶನ ನನ್ನ ದರ್ಶನಕ್ಕಾಗಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾರೆ ಆದರೆ ಯಾರು ನನ್ನ ದರ್ಶನವನ್ನ ಮಾಡ್ತಾರೋ ಅವರು ಪುನಃ ಕಷ್ಟಕ್ಕೆ ಸಿಲುಕೋದೇ ಇಲ್ಲ ಪ್ರೀಣಂತಿಹಿ ಅಥ ಮಾಂ ಧೀರ ಸರ್ವಭಾವೇನ ಮಾಧವಂ ಶ್ರೇಯಸ್ಕಾಮಾಹ ಮಹಾಭಾಗಾ ಸರ್ವೇಷಾ ಆಶಿಷಾಂ ಪತಿಂ ಸಕಲ ದೇವತೆಗಳು ಕೂಡ ನನ್ನನ್ನೇ ಆರಾಧನೆ ಮಾಡ್ತಾರೆ ಶ್ರೇಯಸ್ಸಿಗಾಗಿ ನನ್ನಲ್ಲೇ ಪೂರ್ಣವಾದ ಭಕ್ತಿಯನ್ನು ಮಾಡ್ತಾರೆ ಆದ್ದರಿಂದ ನೀನು ಏನು ಬೇಕಾದರೂ ವರವನ್ನು ಕೇಳು ಎಂಬುದಾಗಿ ಹೇಳ್ತಾ ತನ್ನ ಪಾದ ಕಮಲ ತನ್ನ ಪಾದ ಕಮಲಗಳಲ್ಲಿ ಬಿದ್ದಿರುವ ಪ್ರಹ್ಲಾದನನ್ನ ಎರಡು ಕೈಗಳಿಂದ ಎತ್ತಿ ಅವನ ತಲೆಯ ಮೇಲೆ ಕೈಗಳನ್ನು ಇಟ್ಟು ನರಸಿಂಹದೇವರು ಆ ಪ್ರಹ್ಲಾದನ ಮುಖದಲ್ಲಿಯೇ ದೃಷ್ಟಿಯನ್ನು ಬೀರಿ ಮಾತನಾಡ್ತಾ ಇದ್ದಾರೆ ಆಗ ಪ್ರಹ್ಲಾದನಿಗೆ ಮತ್ತಷ್ಟು ಭಕ್ತಿ ಉದ್ರೇಕವಾಗಿದೆ ಪುನಃ ಪುನಃ ನರಸಿಂಹದೇವರ ಜ್ಞಾನಾನಂದಮಯವಾದ ಆ ಮುಖವನ್ನ ನೋಡ್ತಾ ತನ್ನ ವಿಷಯದಲ್ಲಿ ತನ್ನ ಮುಖದ ಮೇಲೆ ಯಾವ ಕಾರುಣ್ಯ ದೃಷ್ಟಿಯನ್ನು ಬೀರಿದ್ದಾರೋ ಅದನ್ನೇ ಅನುಭವಿಸ್ತಾ ಮಾತನಾಡ್ತಾನೆ ಪ್ರಹ್ಲಾದ ಮಾ ಮಾ ಪ್ರೋಭಯತ್ಯೋತ್ಪತ್ಯಾಸಕ್ತಂ ಕಾಮೇಶು ತೈರ್ವರೈಹಿ ತತ್ಸಂಗಭೀತೋ ನಿರ್ವಿಣ್ಣೋ ಮುುಸ್ವಾಪಾಶ್ರಿ ಬೇಡ ಬೇಡ ಮಾ ಮಾ ಮಾಲೋಭಯೋತ್ಪತ್ಯಾಸಂ ಕಾಮೇಶು ತೈರ್ವರೈಹಿ ಭಗವಂತ ಬೇಡ ನನಗೆ ಯಾವ ವರಗಳನ್ನೂ ಕೊಡಬೇಡ ವರಗಳ ಆಸೆಯನ್ನೂ ಹುಟ್ಟಿಸಬೇಡ ಸಹಜವಾಗಿಯೇ ವಿಷಯ ಲೋಲುಪ ನಾನು ಅದರ ಸಂಘಕ್ಕೆ ಹೆದರಿ ವಿರಕ್ತನಾಗಿ ಈಗ ನಿನ್ನನ್ನು ಆಶ್ರಯಿಸಿದ್ದೀನಿ ಯಾವುದು ಬೇಡ ಅಂತ ಅಂದುಕೊಂಡು ನಿನ್ನ ಬಳಿ ಬಂದಿದ್ದೀನೋ ಪುನಃ ಅದೇ ನನಗೆ ದೊರಕು ಹಾಗೆ ನೀನು ವರವನ್ನು ಕೊಡ್ತೀನಿ ಅಂತ ಹೇಳ್ತೀಯಲ್ಲ ಸ್ವಾಮಿ ಬೇಡ ನನಗೆ ಪುನಃ ಆ ವಿಷಯದ ಸಂಪರ್ಕವೇ ಬೇಡ ಅದರಲ್ಲಿ ಆಸೆ ಹುಟ್ಟುವುದೂ ಕೂಡ ಬೇಡ ನನಗೆ ಗೊತ್ತು ನೀನು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ದೀನಿ ನನಗೆ ಎಷ್ಟು ವೈರಾಗ್ಯ ಇದೆ ವಿಷಯ ಪದಾರ್ಥಗಳಲ್ಲಿ ಅಂತ ನೀನು ಭಕ್ತರ ಲಕ್ಷಣವನ್ನು ಜಗತ್ತಿಗೆ ತೋರಿಸ್ತಾ ಅಷ್ಟೇ ಅಥವಾ ನನ್ನಲ್ಲಿ ಭಕ್ತಿಯ ದಾರ್ಢ್ಯತೆ ಎಷ್ಟಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇದ್ದೀನಿ ಆದ್ದರಿಂದ ನನಗೆ ಯಾವ ವರಗಳು ಕೂಡ ಬೇಡ ವರಗಳನ್ನು ಕೇಳು ಎಂಬುದಾಗಿಯೂ ಕೂಡ ಆದೇಶ ಮಾಡಬೇಡ ಒಂದು ವೇಳೆ ನೀನು ಪುನಃ ನನ್ನನ್ನು ಸಂಸಾರದಲ್ಲಿಯೇ ತಳ್ಳತಿ ನಾಣ್ಯ ನಾನ್ಯಥಾತೆ ಅಖಿಲ ಗುರುರ್ಘಟತೆ ಕರುಣಾತ್ಮನಃ ನಷ್ಟ ದೃಷ್ಟೇಸ್ತಮಸ್ಸಂಧೇ ತ್ವಂಪಾರದರ್ಶಿನಃ ನೀನು ಕರುಣಾಮಯಿ ಜಗದ್ಗುರು ಸಂಸಾರದ ಕಗ್ಗತ್ತಲೆಯಲ್ಲಿ ದಿಕ್ಕು ತೋಚದೆ ದಾಟಲು ಬಯಸಿದ ನನಗೆ ದಾರಿ ತೋರಿಸಲಿಕ್ಕೆ ಬಂದ ನೀನು ಪುನಃ ಸಂಸಾರದಲ್ಲೇ ಯಾಕೆ ಕಳಿಸ್ತಾ ಇದ್ದೀ ಆದ್ದರಿಂದ ನಿನ್ನ ಉದ್ದೇಶ ನನ್ನನ್ನು ಪರೀಕ್ಷೆ ಮಾಡುವುದಷ್ಟೇ ನಿನಗೆ ನಿಜವಾಗಿಯೂ ಕೂಡ ನನಗೆ ಐಹಿಕ ಪದಾರ್ಥಗಳನ್ನು ಅಥವಾ ಸುಖವನ್ನು ಕೊಡಬೇಕು ಅನ್ನೋ ಉದ್ದೇಶ ನಿನ್ನ ಹೃದಯದಲ್ಲಿ ಇಲ್ಲ ಆದ್ದರಿಂದ ನನಗೆ ಆ ವರಗಳ ಆಸೆಯೂ ಬೇಡ ಆ ವರಗಳೂ ಬೇಡ ನನ್ನ ಅಭಿಪ್ರಾಯ ಹೀಗಿದೆ ಎಸ್ತ ಆಶಿಷ ಆಶಾಸ್ತೆ ನ ಸವೈ ವಣಿಕ ಸವೈ ಸ್ವಾಮಿ ಸವೈಭೃತ್ಯೋ ಗುಣಲುಬ್ಧೌ ನ ಕಾಮುಕೌ ಯಾವ ಭಕ್ತ ತಾನು ಮಾಡಿದ ಭಕ್ತಿಗೆ ಪ್ರತಿಫಲವಾಗಿ ವರವನ್ನ ಕೇಳ್ತಾನೋ ಅವನು ಭಕ್ತ ಅಲ್ಲ ನನ್ನ ಪ್ರಕಾರ ಅವನೊಬ್ಬ ವ್ಯಾಪಾರಿ ಅಷ್ಟೇ ಭಕ್ತಿ ಮಾಡ್ದ ಇನ್ನೊಂದು ಫಲವನ್ನ ಕೇಳದ ಪಡ್ಕೊಂಡ ಆದ್ದರಿಂದ ಭಕ್ತನಾದವನು ಭಗವಂತನ ಮಹಿಮೆಯನ್ನಷ್ಟೇ ಮೆಚ್ಚಬೇಕು ಹಾಗೆಯೇ ಭಗವಂತನಾದವನು ಭಕ್ತನ ಭಕ್ತಿಗಷ್ಟೇ ಮೆಚ್ಚಬೇಕು ಉಪಕಾರವನ್ನ ಬಯಸಬಾರದು ಯಾರು ಭಕ್ತನ ಭಕ್ತಿಯನ್ನಷ್ಟೇ ನೋಡಿ ಮೆಚ್ಚುತಾನೋ ಅವನೇ ಭಗವಂತ ಯಾರು ಭಗವಂತನ ಮಹಿಮೆಯನ್ನಷ್ಟೇ ಮೆಚ್ಚುತ್ತಾನೋ ಅವನೇ ನಿಜವಾದ ಭಕ್ತ ಒಂದು ವೇಳೆ ಭಕ್ತಿಯನ್ನ ಮಾಡಿ ವಿಷಯ ಕಾಮನೆಗಳನ್ನ ಪಡೆದುಕೊಂಡ್ರೆ ಅವನೊಬ್ಬ ಶೆಟ್ಟಿ ಅವನೊಬ್ಬ ವ್ಯಾಪಾರಿ ಅಷ್ಟೇ ಆದ್ದರಿಂದ ಆಶಾಸಾನೋ ನವೈಭೃತ್ಯ ಸ್ವಾಮಿನ್ ಆಶಿಷ ಆತ್ಮನಃ ನ ಸ್ವಾಮಿ ಭೃತ್ಯತ ಸ್ವಾಮ್ಯಮಿ ಸ್ವಾಮ್ಯಮಿಚ್ಛನ್ಯೋ ರಾತಿಚಾಶಿಷ ಭಗವಂತನಲ್ಲಿ ತನ್ನ ಅಭೀಷ್ಟೆಗಳನ್ನ ಕೇಳಿಕೊಳ್ಳುವನು ಭಕ್ತನೇ ಅಲ್ಲ ತಾನು ಭಗವಂತನಂತ ಯಾರು ತೋರಿಸಿಕೊಳ್ಳುತ್ತಾನೋ ಅವನು ಭಕ್ತನಿಗೆ ವರಗಳನ್ನು ನೀಡುವವನು ಭಗವಂತನೂ ಅಲ್ಲ ಆದ್ದರಿಂದ ನೀನು ನನ್ನಿಂದ ಏನನ್ನೂ ಕೂಡ ಅಪೇಕ್ಷೆ ಪಡ್ತಾ ಇಲ್ಲ ಹಾಗೆ ನಾನು ಕೂಡ ನಿನ್ನ ಪ್ರಭುತ್ವಕ್ಕಷ್ಟೇ ಮಾರು ಹೋಗಿದ್ದೀನಿ ನಿನ್ನಿಂದ ನಾನು ಏನೂ ಅಪೇಕ್ಷೆ ಪಡೋದಿಲ್ಲ ನನಗೆ ಭಕ್ತಿಯನ್ನಷ್ಟೇ ಅಭಿವೃದ್ಧಿ ಮಾಡು ನೀನು ವರದಾಯಕರಲ್ಲೇ ಅತ್ಯಂತ ಶ್ರೇಷ್ಠ ಎಲ್ಲರ ಅಭೀಷ್ಟಗಳನ್ನು ನೆರವೇರಿಸುವುದರಲ್ಲಿ ನೀನೇ ಒಬ್ಬ ಅದ್ವಿತೀಯ ಹೀಗಿರುವಾಗ ನೀನೇನಾದರೂ ನನಗೆ ವರವನ್ನು ಕೊಡ್ತೀಯಂತಾದರೆ ನನಗೆ ಒಂದು ವರವನ್ನ ಕೊಡು ಅಂತ ಪ್ರಹ್ಲಾದರಾಜರು ಕೇಳ್ತಾರೆ ರಾಶೀಶ ಮೇ ಕಾಮನ್ ವರಂಸ್ತೊಂ ವರದರ್ಶಭ ಕಾಮಾನಂ ಹೃದಯ ಸಂರೋಹಂ ಭವತಸ್ತು ಋಣೇವರಂ ನನ್ನ ಹೃದಯದಲ್ಲಿ ಎಂದು ವರವನ್ನ ಕೇಳಬೇಕು ಅನ್ನುವಂತ ಆಸೆ ಹುಟ್ಟಬಾರದು ಅಂಥ ವರವನ್ನ ಕೊಡು ನನಗೆ ಇದೊಂದು ವರ ಬಿಟ್ಟು ನನಗೆ ಬೇರೆ ಯಾವ ವರವೂ ಕೂಡ ಬೇಡ ಈ ವ್ಯ ಇಂದ್ರಿಯಾಣಿ ಮನಪ್ರಾಣಾ ಆತ್ಮ ಧರ್ಮೋ ಧೃತಿರ್ಮತಿ ಹ್ರೀಹಿ ಶ್ರೀಹಿ ತೇಜ ಸ್ಮೃತಿ ಸತ್ಯಂ ಯಶಾಂತ್ ನಶ್ಯಂತಿ ಜನ್ಮನ ಒಂದು ವೇಳೆ ಕಾಮನೆಗಳು ಹುಟ್ಟುಕೊಂಡ್ರೆ ಅದರಿಂದ ಎಲ್ಲವೂ ನಾಶ ಆಗೋಗ್ಬಿಡುತ್ತೆ ಇಂದ್ರಿಯಗಳು ಮನಸ್ಸು ಪ್ರಾಣ ಶರೀರ ಪುಣ್ಯ ವಿಷಯಭೋಗ ತ್ಯಾಗ ಮಾಡಬೇಕು ಅನ್ನುವಂತಹ ಬುದ್ಧಿ ಶಾಸ್ತ್ರಜ್ಞಾನ ಶರೀರಕಾಂತಿ ಬ್ರಹ್ಮವರ್ಚಸ್ಸು ಸ್ಮರಣೆ ಎಲ್ಲವೂ ನಾಶ ಆಗೋಗ್ಬಿಡುತ್ತೆ ಇವೆ ಯಾವ ಪುಣ್ಯವೇ ಬರೋದಿಲ್ಲ ಜೀವಿನವೇ ಹಾಳಾಗೋಗ್ಬಿಡುತ್ತೆ ವಿಷಯ ಕಾಮನೆಯಿಂದ ಆದ್ರಿಂದ ಪುನರೀಕಾಕ್ಷ ನಿರಂತರವಾಗಿ ನನಗೆ ನಿನ್ನಲ್ಲಿ ಭಕ್ತಿಯನ್ನು ಅಭಿವೃದ್ಧಿ ಮಾಡು ಎಂಬುದಾಗಿ ಹೇಳ್ತಾ ಪ್ರಹ್ಲಾದ ಮತ್ತಷ್ಟು ಮತ್ತಷ್ಟು ಭಕ್ತಿಯನ್ನ ಅಭಿವೃದ್ಧಿ ಮಾಡಿಕೊಂಡು ಆ ನರಸಿಂಹದೇವರ ಮುಖ ಕಮಲವನ್ನೇ ಪುನಃ ಪುನಃ ನೋಡ್ತಾ ಸ್ತೋತ್ರವನ್ನ ಮಾಡುತ್ತಾನೆ ಓಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರೇ ಅದ್ಭುತ ಸಿಂಹಾಯ ಹೇ ಅದ್ಭುತ ಓ ಗುಣಪೂರ್ಣ ಹೇ ಷಡ್ಗುಣಶಾಲಿ ಮಹಾತ್ಮನ್ ಪರಬ್ರಹ್ಮ ಪರಮಾತ್ಮ ಅದ್ಭುತನಾದ ನರಸಿಂಹ ನಿನಗೆ ನನ್ನ ಅನಂತ ಅನಂತ ನಮನಗಳು ನಿರಂತರ ನಿನ್ನ ನಮಸ್ಕಾರ ಮಾಡುವುದರಲ್ಲೇ ನಾನು ಆಸಕ್ತನಾಗಿರ್ತೀನಿ ಹರೆ ನೃಹರೆ ಎಂಬುದಾಗಿ ಭಕ್ತಿಯಿಂದ ನರಸಿಂಹದೇವರನ್ನ ಪ್ರಾರ್ಥನೆ ಮಾಡ್ತಾನೆ ಆಗ ನರಸಿಂಹದೇವರು ಹೇಳ್ತಾರೆ ನೈಕಾಂತಿ ನೋ ಮೈಜಾತ್ವಿಹ ಶಿಶಾಶಾ ಸೇ ಮುತ್ರ ತಥಾಪಿ ತನ್ವಂತರೇತದತ್ರ ದೈತ್ಯೇಶ್ವರ ಮನುಭುಂಕ್ಷನ್ ಏಕಾಂತ ಭಕ್ತಿಯ ಭಕ್ತರಿಗಷ್ಟೇ ಇಂಥ ಭಕ್ತಿಯನ್ನ ಮಾಡಲಿಕ್ಕೆ ಸಾಧ್ಯ ರಾಜರಲ್ಲಿ ವಿಶೇಷವಾಗಿ ವಾಯುದೇವರ ಸಾನ್ನಿಧ್ಯವಿರೋದ್ರಿಂದ ನರಸಿಂಹದೇವರು ಹೇಳ್ತಾರೆ ಏಕಾಂತ ಭಕ್ತರಷ್ಟೇ ಇಂಥ ಭಕ್ತಿಯನ್ನ ಮಾಡ್ತಾರೆ ಆದ್ದರಿಂದ ಯಾವ ಏಕಾಂತ ಭಕ್ತರೂ ಕೂಡ ಇಂಥ ವಿಷಯ ಪದಾರ್ಥಗಳ ಲೋಲುಪರ ಆಗೋದಿಲ್ಲ ಅವರದನ್ನ ಕೇಳೋದೋ ಇಲ್ಲ ಆದ್ದರಿಂದ ನಾನೇ ಸ್ವತಃ ನಿನಗೆ ಪ್ರಸನ್ನನಾಗಿ ಒಂದು ವರವನ್ನ ಕೊಡ್ತೀನಿ ಆ ವರವನ್ನ ನೀನು ಅನುಗ್ರಹ ಮುಖದಲ್ಲಿ ಸ್ವೀಕಾರ ಮಾಡಬೇಕು ಒಂದು ಮನ್ವಂತರದ ಕಾಲದ ತನಕ ಸಂಪೂರ್ಣವಾಗಿ ಒಂದು ಮನ್ವಂತರ ದೈತ್ಯ ಚಕ್ರವರ್ತಿಗಳ ಸುಖ ಭೋಗಗಳನ್ನ ನೀನು ಅನುಭವಿಸಬೇಕು ತಥಾಪಿ ಮನ್ವಂತರ ಮೇ ತದತ್ರ ದೈತ್ಯೇಶ್ವರಾಣ ಅನುಭುಂಕ್ಷ ಭೋಗಾನ್ ಸಮಸ್ತ ದೈತ್ಯ ಚಕ್ರವರ್ತಿಗಳು ಯಾವ ಸುಖವನ್ನ ಅನುಭವಿಸುತ್ತಾರೆ ಅದಕ್ಕಿಂತಲೂ ಹೆಚ್ಚಿನ ಸುಖ ಭೋಗವನ್ನ ಒಂದು ಮನ್ವಂತರಗಳ ಕಾಲ ನೀನು ಅನುಭವಿಸಬೇಕು ಹಾಗೂ ನನ್ನ ಕಥೆಯನ್ನೇ ನಿರಂತರ ಶ್ರವಣ ಮಾಡು ಎಲ್ಲೆಡೆಯೂ ಕೂಡ ನನ್ನನ್ನೇ ಕಾಣು ನಿರಂತರವಾಗಿ ನನ್ನ ಪ್ರೀತಿಗೋಸ್ಕರ ಯಜ್ಞಾಗಾದಿಗಳನ್ನು ಆಚರಣೆ ಮಾಡು ಪ್ರತಿಬಂಧಕವಾದ ಎಲ್ಲ ಕರ್ಮಗಳನ್ನು ನಾಶ ಮಾಡಿಕೊ ಇದರಿಂದ ನಿನಗೆ ಮೋಕ್ಷದಲ್ಲಿ ಆನಂದ ಅಭಿವೃದ್ಧಿಯಾಗುತ್ತೆ ಆತ್ಯಂತಿಕವಾಗಿ ನೀನು ನನ್ನನ್ನೇ ಹೊಂದುತ್ತೀ ಭೋಗೇನ ಪುಣ್ಯಂ ಕುಶಲೇನ ಪಾಪಂ ಕಲೇವರಂ ಕಾಲ ಜವೇನ ಹಿತ್ವ ಕೀರ್ತಿಂ ವಿಶುದ್ಧಾಂ ಸುರಲೋಕ ಗೀತಾಂ ವಿತಾಯ ಮಾಮೇಷಸಿ ಮುಕ್ತ ಬಂಧ ನಿನ್ನ ಕೀರ್ತಿ ದೇವತೆಗಳ ಲೋಕದಲ್ಲಿ ಪ್ರಸಿದ್ಧವಾಗುತ್ತೆ ನಿರ್ಮಲವಾದ ಕೀರ್ತಿ ಭೋಗದಿಂದ ಎಲ್ಲ ಪ್ರಾರಬ್ಧವಾದ ಅನಿಷ್ಟ ಪುಣ್ಯಗಳನ್ನ ಪರಿಹಾರ ಮಾಡಿಕೊ ಕಾಲಬಲದಿಂದ ಶರೀರವನ್ನು ಕೂಡ ಕಳೆದುಕೊಂಡು ಅನಂತರ ಬಂಧದಿಂದ ವಿಮುಕ್ತನಾಗಿ ನನ್ನನ್ನೇ ನೀನು ಆತ್ಯಂತಿಕವಾಗಿ ನೀನು ಪಡೆದುಕೊಳ್ಳುತ್ತಿ ಯ ತತ್ಕೀರ್ತಯೇನ್ ಮಹ್ಯಂ ತ್ವಯಾ ಮಾಂಚ ಸ್ಮರನ್ ಕಾಲೇ ಕರ್ಮಬಂಧಾತ್ವಿಮುಚ್ಯತೆ ನರಸಿಂಹದೇವರೇ ಹೇಳುವಂತಹ ಮಾತು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ನೀನು ನನ್ನನ್ನು ಕುರಿತು ಯಾವ ಗುಣಗಾನವನ್ನು ಮಾಡಿದೆಯೋ ಅದನ್ನು ಯಾರು ಪಠನ ಮಾಡ್ತಾರೋ ಯಾರು ನಿನ್ನನ್ನು ಹಾಗೂ ನನ್ನನ್ನು ಸ್ಮರಣೆ ಮಾಡುತ್ತಾರೋ ಅವರೂ ಕೂಡ ಈ ಸಂಸಾರ ಬಂಧನದಿಂದ ವಿಮುಕ್ತರಾಗ್ತಾರೆ ಅವರೂ ಕೂಡ ಅತ್ಯಂತಿಕವಾಗಿ ನನ್ನನ್ನೇ ಹೊಂದುತ್ತಾರೆ ಹೀಗೆ ನರಸಿಂಹದೇವರು ಪ್ರಹ್ಲಾದರಾಜರಿಗೆ ಅನುಗ್ರಹವನ್ನ ಮಾಡುತ್ತಾರೆ ಆದ್ದರಿಂದ ಈಗಾಗಲೇ ರಾಜರು ಕೇಳಿದಂತೆ ಯಾರು ಪ್ರಹ್ಲಾದರಾಜರನ್ನು ನಂಬಿದಾರೋ ಅವರನ್ನೂ ಕೂಡ ನರಸಿಂಹದೇವರು ಉದ್ಧಾರ ಮಾಡುತ್ತಾರೆ ಯಾರು ಈ ಭಾಗವತದ ಸಪ್ತಮ ಸ್ಕಂದದಲ್ಲಿ ಬರುವ ನರಸಿಂಹ ಚರಿತ್ರೆಯನ್ನು ಕೇಳ್ತಾರೋ ಸ್ಮರಣೆ ಮಾಡುತ್ತಾರೋ ಅವರಿಗೆ ಸಂಸಾರ ಬಂಧನವೇ ನಾಶ ಆಗಿ ನರಸಿಂಹದೇವರ ಸಾಕ್ಷಾತ್ಕಾರ ಆಗುತ್ತೆ ನರಸಿಂಹದೇವರ ಅನುಗ್ರಹ ಆಗುತ್ತೆ ಹೀಗೆ ನರಸಿಂಹದೇವರು ಹೇಳಿದಾಗ ಪ್ರಹ್ಲಾದ ಹೇಳ್ತಾನೆ ವರಂ ವರಯೇ ತತ್ತೇ ವರದೇಶಾನ್ ಮಹೇಶ್ವರ ಯದನಂದಿತ್ ಪಿತಾ ಮೇತ್ವಾಂ ಅವಿದ್ವಾಂ ಸ್ತೇಜ ಐಶ್ವರಂ ಪರಮೇಶ್ವರ ನನಗೆ ಒಂದನ್ನು ನೀನು ಅನುಗ್ರಹ ಮಾಡಬೇಕು ನನ್ನ ತಂದೆ ನಿನ್ನ ವಿಷಯದಲ್ಲಿ ಮಹಾದ್ರೋಹವನ್ನು ಎಸಗದ ನನ್ನ ವಿಷಯದಲ್ಲೂ ಕೂಡ ಶತ್ರುತ್ವವನ್ನು ಬೆಳೆಸಿಕೊಂಡ ಎಲ್ಲ ಸಜ್ಜನರಿಗೂ ಕೂಡ ಹಿಂಸೆಯನ್ನು ನೀಡದ ಆದರೆ ಆ ಎಲ್ಲ ಅವನ ಆ ಪಾಪಗಳನ್ನು ನೀನು ಪರಿಹಾರ ಮಾಡಿ ಅವನಿಗೆ ಸದ್ಗತಿಯನ್ನು ನೀಡಬೇಕು ತಸ್ಮಾತ್ ಪಿತಾಮೇ ಪೂಯೇತ ದುರಂತಾ ದುಸ್ತರಾದಘಾತ್ ಪೂತಸ್ತೆ ಅಪಾಂಗ ಸಂದೃಷ್ಟಸ್ತದಾ ಕೃಪಣವತ್ಸಲ ಕೃಪಣ ವತ್ಸಲ ದಾಟ್ಲಿಕ್ಕೆ ಸಾಧ್ಯವೇ ಇಲ್ಲದ ಯಾವ ಪಾಪದ ಕೂಪದಲ್ಲಿ ಅವನು ನನ್ನ ತಂದೆ ಬಿದ್ದಿದಾನೋ ಅದರಿಂದ ಅವನನ್ನು ಉದ್ದಾರ ಮಾಡಿ ಮೋಕ್ಷವನ್ನು ನೀನು ಕರುಣಿಸಬೇಕು ಯಾರೋ ದೀನರೋ ಅವರಲ್ಲಿ ವಾತ್ಸಲ್ಯವನ್ನು ತೋರಿಸುವಂತಹ ಮಹಾಪ್ರಭು ನೀನು ನೀನು ಕಡೆಗಣ್ಣ ನೋಟ ಬೀರಿದ್ರೆ ಸಾಕು ಅವನ ಎಲ್ಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ ನೀನು ನನಗೆ ಅನುಗ್ರಹಿಸ ಇದನ್ನೇ ಮುಖ್ಯವಾಗಿ ನೀನು ಅನುಗ್ರಹ ಮಾಡಬೇಕು ಎಂಬುದಾಗಿ ತನ್ನ ತಂದೆಯ ಉದ್ಧಾರದ ಪ್ರಾರ್ಥನೆಯನ್ನು ಮಾಡಿದಾನೆ ಆಗ ಭಗವಂತ ಹೇಳ್ತಾನೆ ತ್ರಿಸಪ್ತಭಿ ಪಿತಾಪೂತ ಪಿತೃಭಿ ಸಹತೆ ನ ಘ ನಿನ್ನ ಇಪ್ಪತ್ತೊಂದು ತಂದೆಗಳು ಪಾಪ ಮುಕ್ತರಾಗ್ತಾರೆ ಈ ಹಿರಣ್ಯಕಶಿಪು ಮಾತ್ರವಲ್ಲ ನಿನ್ನ ಬೇರೆ ಜನ್ಮದ ಇಪ್ಪತ್ತೊಂದು ತಂದೆಗಳೂ ಕೂಡ ಪಾಪ ವಿಮುಕ್ತರಾಗ್ತಾರೆ ಯಾಕೆ ಅಂದರೆ ಯತ್ಸಾಧೋಸ್ಯ ಕುಲೇ ಜಾತೋ ಭಗವಾನ್ ಕುಲಪಾವನಃ ಕುಲಪಾವನ ನಿನ್ನಂತಹ ಶ್ರೇಷ್ಠನಾದ ಕುಲಪಾವನನು ಹುಟ್ಟಿದಾಗ ಕುಲದಲ್ಲಿ ಹುಟ್ಟಿದ ಇಪ್ಪತ್ತೊಂದು ಪಿತೃಗಳು ಉದ್ದಾರ ಆಗೇ ಆಗ್ತಾರೆ ಆದ್ದರಿಂದ ಇನ್ನೂ ಒಂದು ಮಾತನ್ನು ಹೇಳ್ತಾರೆ ಎತ್ರ ಎತ್ತ ಚ ಮದ್ಭಕ್ತಾಹ ಪ್ರಶಾಂತಾ ಸಮದರ್ಶಿನಃ ಎಲ್ಲಿ ಯಾವ ಯಾವ ದೇಶದಲ್ಲಿ ಪ್ರಶಾಂತರಾದ ಸಮದರ್ಶಿಗಳಾದ ನನ್ನ ಭಕ್ತರು ಇರ್ತಾರೋ ಸಾಧವ ಸಮುದಾಚಾರಾಹ ತೇ ಪೂಯಂತೆ ಪಿ ಕೀಕಟಾನ್ ಕೀಕಟ ದೇಶದ ಜನರನ್ನೂ ಕೂಡ ಪರಿಶುದ್ಧ ಮಾಡುತ್ತಾರೆ ಅಷ್ಟು ಶಕ್ತಿ ಅವರಲ್ಲಿ ಇರುತ್ತೆ ಆದ್ದರಿಂದ ನಿನ್ನ ಎಲ್ಲ ಇಪ್ಪತ್ತೊಂದು ಕುಲಗಳೇ ಉದ್ಧಾರವಾಗಿವೆ ಈಗ ನೀನು ನಿನ್ನ ತಂದೆಯ ಉತ್ತರ ಕ್ರಿಯೆಯನ್ನು ಆಚರಿಸು ಅನಂತರ ತಂದೆಯ ಸಿಂಹಾಸನವನ್ನ ಏರು ಎಲ್ಲ ಕಾರ್ಯಗಳನ್ನು ನನ್ನ ಆರಾಧನಾ ರೂಪದಲ್ಲಿ ಆಚರಣೆ ಮಾಡು ಎಂಬುದಾಗಿ ನರಸಿಂಹದೇವರು ಅಪ್ಪಣೆಯನ್ನು ಮಾಡುತ್ತಾರೆ ಆಗ ಬ್ರಹ್ಮದೇವರು ಹಾಗೂ ಉಳಿದ ದೇವತೆಗಳು ನರಸಿಂಹದೇವರನ್ನ ಸ್ತೋತ್ರ ಮಾಡುತ್ತಿದ್ದಾರೆ ದೇವದೇವಾಖಿಲಾಧ್ಯಕ್ಷ ಭೂತ ಭಾವನ ಪೂರ್ವಜಾ ದಿಷ್ಠಾತೆ ನಿಹತಃ ಪಾಪೋ ಲೋಕ ಸಂತಾಪನೋ ಸುರಹ ದೇವದೇವ ಸರ್ವೇಶ್ವರ ಸೃಷ್ಟಿಕರ್ತ ಆದಿಪುರುಷ ಆ ಕಡು ಪಾಪಿಯಾದ ಹಿರಣ್ಯ ಕಶ್ಯಪವನ್ನು ಸಂಹಾರ ಮಾಡಿ ಸಮಸ್ತ ಲೋಕಕ್ಕೆ ಸುಖವನ್ನು ಮಾಡಿದೆ ನಿನಗೆ ಅನಂತ ಅನಂತ ನಮನಗಳು ಅವನು ಪ್ರತಿಯೊಂದು ಸತ್ಕಾರ್ಯಗಳಿಗೂ ಕೂಡ ಅವನು ಅಡ್ಡಿಯಾಗಿದ್ದ ಅಂಥವನನ್ನು ಸಂಹಾರ ಮಾಡಿ ಎಲ್ಲ ಸಾಧಕರ ಸಾಧನೆಗೆ ಅನುಕೂಲವನ್ನ ಉಂಟುಮಾಡಿದೆ ಎಂಬುದಾಗಿ ಹೇಳಿದಾಗ ಭಗವಂತ ಬ್ರಹ್ಮದೇವರನ್ನು ಕುರಿತು ಹೇಳ್ತಾನೆ ಮೈಒಂ ವಿಧೋ ಅಸುರಾಣಾಂತೆ ಪ್ರದೇಯ ಪದ್ಮಸಂಭವ ಪದ್ಮಸಂಭವನಾದ ಚುತುಮುಖನೇ ಮುಂದೆ ಅಸುರರಿಗೆ ಇಂಥ ಘೋರವಾದ ವರವನ್ನು ನೀಡುವುದು ಉಚಿತವಲ್ಲ ಅಂದರೆ ಕ್ರೂರ ಸ್ವಭಾವದ ಹಾವಿಗೆ ಹಾಲನ್ನ ಎರೆದರೆ ಅದು ಹೇಗೆ ವಿಷವೇ ಆಗುತ್ತೋ ಹಾಗೆ ಇಂಥವರಿಗಿನ ಮೇಲೆ ಈ ಥರದ ಬರವನ್ನು ನೀಡಬೇಡ ಎಂಬುದಾಗಿ ದೇವರು ಹೇಳಿದಾಗ ಚತುರ್ಮುಖ ಬ್ರಹ್ಮದೇವರು ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡುತ್ತಾರೆ ನೆರೆದಿರುವಂತಹ ಎಲ್ಲ ದೇವತೆಗಳು ಭಕ್ತಿ ಭಾವುಕರಾಗಿ ನರಸಿಂಹದೇವರನ್ನೇ ನಮಸ್ಕಾರ ಇದ್ದಾರೆ ಪ್ರಹ್ಲಾದನು ಕೂಡ ಅತ್ಯಂತ ಭಕ್ತಿಯಿಂದ ನರಸಿಂಹದೇವರನ್ನ ನಮಸ್ಕಾರ ಇದ್ದಾನೆ ಆ ಸಂದರ್ಭದಲ್ಲಿ ಅದೃಶ್ಯ ಸರ್ವಭೂತಾನಾಂ ಪೂಜಿತ ಪರಮೇಷ್ಠಿನ ಭಗವಂತನಾದ ನರಸಿಂಹ ಇದ್ದಕ್ಕಿದ್ದಂತೆ ಅದೃಶ್ಯನಾಗಿದ್ದಾನೆ ಸಕಲ ದೇವತೆಗಳು ಆ ಪುನಃ ಪುನಃ ಆ ನರಸಿಂಹದೇವರ ಮಹಿಮೆಯನ್ನ ಕೊಂಡಾಡ್ತಾ ಇದ್ದಾರೆ ಅನಂತರ ಶುಕ್ರಾಚಾರ್ಯರೇ ಮೊದಲಾದವರು ಅನೇಕ ಮುನಿಗಳು ಬ್ರಹ್ಮಾದಿ ದೇವತೆಗಳು ಪ್ರಹ್ಲಾದನನ್ನ ದೈತ್ಯ ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜನನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೂಡ ಸಮಸ್ತ ದೇವತೆಗಳೂ ಕೂಡ ಆ ಪ್ರಹ್ಲಾದನಿಗೆ ಅನುಗ್ರಹವನ್ನ ಮಾಡಿ ಆಶೀರ್ವಾದವನ್ನು ಮಾಡಿದ್ದಾರೆ ಅನಂತರ ತಮ್ಮ ತಮ್ಮ ನಿವಾಸಗಳಿಗೆ ತೆರಳಿದ್ದಾರೆ ಎಲ್ಲ ದೇವತೆಗಳು ಪ್ರಲ್ವಾದರಾಜರು ಅಂದಿನಿಂದ ನಿರಂತರವಾಗಿ ಪ್ರತಿನಿತ್ಯವೂ ಪ್ರತಿಕ್ಷಣವೂ ನರಸಿಂಹದೇವರ ಚಿಂತನೆಯಲ್ಲಿಯೇ ಆಸಕ್ತರಾಗ್ತಾ ಭಗವಂತನ ಆರಾಧನೆಯಲ್ಲಿ ತತ್ಪರರಾಗಿ ಒಂದು ಮನ್ವಂತರದ ಕಾಲ ರಾಜ್ಯ ಪದವಿಯಲ್ಲಿ ಕಂಗೊಳಿಸಿದ್ದಾರೆ ಇಂಥ ನರಸಿಂಹದೇವರ ಚರಿತ್ರೆಯು ಸಪ್ತಮ ಸ್ಕಂದದ ಹತ್ತನೆಯ ಅಧ್ಯಾಯದಲ್ಲಿ ಮುಗಿದಿದೆ ಯಾರು ಈ ನರಸಿಂಹದೇವರ ಚರಿತ್ರೆಯನ್ನ ಶ್ರವಣ ಮಾಡುತ್ತಾರೋ ಅವರಿಗೆ ಎಲ್ಲ ವಿಧವಾದ ಮಂಗಳಗಳು ಉಂಟಾಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನರಸಿಂಹದೇವರಲ್ಲಿ ಭಕ್ತಿಯು ಏತತ್ ಪುಣ್ಯಮಾಖ್ಯಾನಂ ವಿಷ್ಣೋ ವೀರ್ಯೋಪಬೃಂಹಿತಂ ಕೀರ್ತೆಯೇ ಶ್ರದ್ಧೆಯ ಶುತ್ವ ಕರ್ಮಪಾಶೇರ್ ವಿಮುಚ್ಚ್ಯತೆ ವಿಷ್ಣುವಿನ ಮಹಿಮೆಯಿಂದ ಕೂಡಿರುವಂತಹ ನರಸಿಂಹದೇವರ ಚರಿತ್ರೆಯನ್ನು ಯಾರು ಹೇಳ್ತಾರೋ ಶ್ರದ್ಧೆಯಿಂದ ಕೇಳ್ತಾರೋ ಅವರು ಸಂಸಾರ ಬಂಧನದಿಂದಲೇ ವಿಮುಕ್ತರಾಗ್ತಾರೆ ಭಗವಂತನಲ್ಲಿ ಶ್ರೇಷ್ಠವಾದ ಭಕ್ತಿಯನ್ನ ಮಾಡಿ ಭಗವಂತತ್ವದ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಹೊಂದುತ್ತಾರೆ ಇಲ್ಲಿಗೆ ನರಸಿಂಹದೇವರ ಕಥಾಸಪ್ತಾಹವು ಸಮಾಪ್ತವಾಗ್ತಾ ಇದೆ ಸಮಗ್ರವಾದ ಈ ನರಸಿಂಹದೇವರ ಚರಿತ್ರೆಯನ್ನು ಅಸ್ಮತ್ ಗುರುವಂತರ್ಗತರಾದ ಭಾರತೀಯರವಣ ಮುಖ್ಯ ಪ್ರಾಣಾಂತರ್ಗತರಾದ ಶ್ರೀನರಸಿಂಹದೇವ ಲಕ್ಷ್ಮೀ ನರಸಿಂಹದೇವರ ಪಾದಕಮಲಗಳಲ್ಲೇ ಸಮರ್ಪಣೆ ಮಾಡೋಣ ಮಧ್ವೇಷಾರ್ಪಣಮಸ್ತು ಯುಣಸರ್ಣೋಷ ವಿವರ್ಜಿ ಪ್ರೀಯತಂ ಪ್ರೀತೆ ಬಾಳಂ ವಿಷ್ಣು ಮೇ ಪರಮ ಸುರತು ಅಸ್ಮದಗುರುಗತ ಭಾರತೀರ್ ಮುಖ್ಯ ಪ್ರಾಣಂತರ್ಗತ ಶ್ರೀಲಕ್ಷ್ಮೀಂದ್ರ ಸಿಂಹರ್ಪಣಮಸ್ತು ಮಧ್ವೇಷಾರ್ಪಣಮಸ್ತ